ಮುಚ್ಚು ಬಾಯಿ. ಅಪ್ಪ ಮಗಳ ಸಂಬಂಧ ಎಂದೋ ಮುಗಿದೋಯ್ತು, ಈಗ ನಾನು ನಿನ್ನ ಶತ್ರು. ಈ ಕೊಳ್ಳಿಗೆ ನಿನ್ನ ರಕ್ತ ಸ್ನಾನ ಮಾಡಿಸಲು ಹಾತೊರಿತಾ ಇರೋ ನಿನ್ನ ಭಾಗದ ಯಮ. ನನ್ನ ಕೊಲ್ಲೋದಕ್ಕೋಸ್ಕರ ಬಂದಿದ್ದೀಯ? ಹೌದು, ಅದಕ್ಕೋಸ್ಕರ ಹಗಲು ರಾತ್ರಿ ಹುಡುಕ್ತಾ ಅರಿತಾ ಇದ್ದೆ. ಸರಿ, ಜನ್ಮ ಕೊಟ್ಟವನು ನೀನು, ಈಗ ತೆಗೆಯಲು ಸಿದ್ಧನಾಗಿರುವನು ನೀನು. ಆದರೆ ಕೊಲ್ಲೋದಕ್ಕೆ ಮುಂಚೆ ದ್ವೇಷ ಬಿಟ್ಟು ಒಂದು ಸಲ ಮಗಳು ಅನ್ನೋ ಮಮತೆಯಿಂದ ಆಶೀರ್ವಾದ ಮಾಡು. ಹಾಯಾಗಿ ಪ್ರಾಣ ಬಿಡ್ತೀನಿ. ಪವಿತ್ರವಾದ ನಾಯಕರ ವಂಶದಲ್ಲಿ ಹುಟ್ಟಿ ನನ್ನ ಶತ್ರುವಿನ ಜೊತೆ ಬಾಳ್ತಾ ಇರೋ ದುರಾಚಾರಿ, ನಿನಗೆ ನಾನು ಆಶೀರ್ವಾದ ಮಾಡಲೇ? ಸಾಧ್ಯವಿಲ್ಲ. ನಿನ್ನ ಇಷ್ಟ ಬಂದ ದೇವತೆಯನ್ನು ಸ್ಮರಿಸ್ಕೋ, ಸಾಯುವುದಕ್ಕೆ ಸಿದ್ಧರಾಗು. ನನ್ನ ಇಷ್ಟ ದೇವತೆ ಬೇರೆ ಯಾರು ಇಲ್ಲ, ಕನಕ ನಾಯಕ್ ಮಾತ್ರ. ಕನಕ ನನಗೆ ಗುರು, ದೈವ ಸಕಲವೂ ಅವರೇ. ಹಠ ಮಾಡಿ, ನಿನ್ನ ರಕ್ತಕ್ಕ ಕಾತರಿಸ್ತಾ ಇರೋ ಈ ನನ್ನ ಕೊಡಲಿಯ ಹಸಿವು ಇವತ್ತು ಅರಿಯಬೇಕು. ಮಲ್ಲಣ್ಣ ಯಾರು? ನಾನೇ. ತಿಮ್ಮ, ನನ್ನ ಪರಮಶತ್ರು ತಿಮ್ಮ ಆ ದ್ರೋಹಿ ಒಬ್ಬನು ಹುಡುಕ್ತಾರಲ್ಲ, ಇವತ್ ನೀವಿಬ್ರು ಸಿಕ್ಕಿದೀರ, ಒಂದೇ ಅಟ್ಟಿ ಮುಗಿಸ್ಬಿಡ್ತೀನಿ. ನನ್ನ ಮೇಲೆ ದ್ವೇಷ ಇನ್ನೂ ಅಡಗಿಲ್ಲ. ಅದ ಅಡಗಬೇಕಾದ್ರೆ ಈ ನನ್ನ ಕೊಡ್ಲಿಗೆ ನಿನ್ನ ರಕ್ತ ಸ್ನಾನವಾಗಲೇಬೇಕು. ಅಯ್ಯೋ, ನನ್ನ ಮೇಲೆ ಇಟ್ಟಿದ್ದ ದ್ವೇಷನ ಭಗವಂತನ ಮೇಲೆ ಇಟ್ಟಿದ್ರೆ ಹಿರಣ್ಯ ಕಶ್ಯಪನ ಹಾಗೆ ನಿನ್ನ ಮೋಕ್ಷವಾದರೂ ಸಿಗ್ತಾ ಇತ್ತು. ಯಾಕೆ ವೃಥಾ ದ್ವೇಷದಿಂದ ಪಾಪಕೂಪ ಕೇಳಿತಾ ಇದೀಯ ಕೇಶವ? ಈ ಅಜ್ಞಾನಿಯನ್ನು ರಕ್ಷ. ಮೊದಲು ನಿನ್ನ ರಕ್ಷಣೆಗೆ ಪ್ರಾರ್ಥಿಸ್ಕೋ. ತ್ರಿಮೂರ್ತಿಗಳು ಅಡ್ಡ ಬಂದರೂ ಸಹ ನಿಮ್ಮನ್ನು ಯಾರು ಉಳಿಸಲಾರು. ನನ್ನ ಕೊಲೆಯಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಆಗೋ ಹಾಗಿದ್ರೆ ಇದು ಲಕ್ಷ್ಮೇ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲನ್ನೂ ಸಹ ಕೇಳಲು ಯಾರಿಗೂ ಸಾಧ್ಯವಿಲ್ಲ. ದ್ವೇಷ ಬಿಡು, ಪರಮಾತ್ಮನ ಲೀಲೆಯನ್ನು ಅರ್ಥ ಮಾಡಿಕೊಡು. ಮಲಿನವಾಗಿರೋ ಮನಸ್ಸನ್ನು ತೊಳೆದು ಭಕ್ತಿಯ ಬೀಜ ಬಿತ್ತು, ಕೇಶವನಿಗೆ ಶರಣಾಗತನಾಗು. ನಾಯಕ, ನನ್ನ ಕ್ಷಮಿಸು ನಾಯಕ. ನನ್ನನ್ನು ಕ್ಷಮಿಸು ನಾಯಕ. ಕ್ಷಮಿಸು, ನನ್ನ ಹುಚ್ಚನ್ನು ಬಿಡಿಸಿ ಉದ್ಧಾರದ ಮಾರ್ಗ ತೋರಿಸಿದ ನನ್ನ ಪರಮ ಗುರುವಿಗೆ ನನ್ನನ್ನು ಕ್ಷಮಿಸು. ಹೇಳು ಮಲ್ಲಣ್ಣ, ಹೇಳು. ಅಯ್ಯೋ, ನಿನ್ನ ಘನತೆ ಮಹಿಮೆಯನ್ನು ತಿಳಿದುಕೊಳ್ಳದೆ ನಾನು ಹಾಳಾಗಿ ಹೋದೆ, ಹಾಳಾಗಿ ಹೋದೆ. ಇಲ್ಲ ಮಲ್ಲಣ್ಣ, ಇಲ್ಲ. ನನ್ನ ಉದ್ಧಾರ ಮಾಡು ಪ್ರಭು ಅಂತ ಕೂಗಿದ್ರೆ ಕೇಶವ ಓಡಿ ಬಂದು ಕಾಪಾಡ್ತಾನೆ. ಹೌ, ಇನ್ನು ಮೇಲೆ ಅವನೇ ಗತಿ. ಕೇಶವ, 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 ಲಚ್ಚಿ. ಅಪ್ಪ. ಲಚ್ಚಿ ಮಗಳ, ನೀನು ಪುಣ್ಯವಂತಳು ಮಗಳ, ಪುಣ್ಯವಂತ. ಆದ್ದರಿಂದಲೇ ಇಂತಹ ಸತ್ಪುರುಷನ ದಯ್ಯ ನಿನಗೆ ಲಭಿಸಿದೆ. ಚಿರಂಜೀವಿಯಾಗಿ ಬಾಳು ಚಿನ್ನ, ನೀನು ಚಿರಂಜೀವಿಯಾಗಿ ಬಾಳ ಕೇಶವ. ಕೇಶವ,